ಪೇಟರ್ ಅವರಿ ಅಂತ ಅಂದಿದ್ದಾರೆ ಸರ್. ನನಗೇನ ನಂಬಿಕೆನೆ ಬರ್ತಾ ಇಲ್ಲ. ಸುಮಲತಾ ಅವರು ಹೇಳಿ ಕೇಳಿ ಸಿನಿಮಾ ಜಗತ್ತಿನಿಂದ ಬಂದಂತವರು, ಬಣ್ಣದ ಲೋಕದಿಂದ ಬಂದಂತವರು, ನೀವೇನೋ ಜರ್ನಲಿಸ್ಟ್ಗಳು ಕೆಣಕಿರ್ತೀರಿ, ಅದಕ್ಕೋಸ್ಕರ ಅವರಿಗೆ ನಾಗರ ಹಾವು ಸಿನಿಮಾದ ಜಲೀಲ ನೆನಪಾಗಿ ಒಂದು ಫಿಲ್ಮಿ ಡೈಲಾಗ್ ಹೊಡೆದಿರ್ತಾರೆ, ಅದನ್ನ ನೀವ್ಯಾರು ಸೀರಿಯಸ್ ಆಗಿ ತಗೊಳ್ಬೇಡಿ. ಟ್ವೀಟ್ ಮಾಡಿದ್ರೆ ಇವತ್ತು ಆಚಾರವಿಲ್ಲದ ನಾಲೆಜ್ ಅದು ಪುರಂದ್ರದಾಸರದು ಒಂದು ವಚನವನ್ನು ಟ್ವೀಟ್ ಮಾಡಿದ್ರೆ ಸರಿ. ನಿಮ್ಮ ಮಂಡ್ಯದ ಅವತ್ತಿನ ಮಾತಿಗೆ ಸಂಬಂಧಪಟ್ಟಂತೆ ಅವರು ಮಾಡಿರುವಂತ ರಿಯಾಕ್ಷನ್, ನೀವು ಅಂಬರೀಶ್ ಅವರು ಇಲ್ಲದಂತ ಕಾರಣಕ್ಕೋಸ್ಕರವಾಗಿ ಆ ರೀತಿಯಾಗಿ ಮಾತನಾಡಿದ್ದೀರಿ ನೋಡಿ. ಒಬ್ಬ ಚಪ್ಪಲಿ ಹೊಲಿಯೋನ್ ಮಗ ಅಬ್ರಹಾಂ ಲಿಂಕನ್ನು ಅಮೆರಿಕದ ಅಧ್ಯಕ್ಷ ಆದ, ಚಾಯ್ ಮಾರಾಟ ಮಾಡ್ತಿದ್ದಂಥ ನರೇಂದ್ರ ಮೋದಿ ಜೀವತ್ತು ದೇಶದ ಪ್ರಧಾನಿಯಾಗಿದ್ದಾರೆ. ಪ್ರಜಾತಂತ್ರದಲ್ಲಿ ಯಾರು ಏನು ಬೇಕಾದರೂ ಆಗ್ಬೋದು, ಆದರೆ ನನ್ನ ಕುಟುಂಬ ಅದು ಇದು ಅಂತ ಹೇಳುವಂಥ ಪಾಳೆಗಾರಿಕೆ ಮನಸ್ಥಿತಿಗೆ ಪ್ರಜಾತಂತ್ರದಲ್ಲಿ ಜಾಗ ಇಲ್ಲ. ಅದನ್ನು ಜನಪ್ರತಿನಿಧಿಗಳಾದಂಥವರು ಕೂಡ ಬಹಳ ಸೌಜನ್ಯದಿಂದ ಒಪ್ಕೊಳ್ಬೇಕಾದ ಕಾಲ ಬಂದಿದೆ. ನೋಡಿ, ಮೈಸೂರಿಗೆ ಒಳ್ಳೆ ಕನೆಕ್ಟಿವಿಟಿನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ 10 ಪಥದ ರಾಷ್ಟ್ರೀಯ ಹೆದ್ದಾರಿಯನ್ನು ತಗೊಂಬಂದಿದ್ವಿ. ಮೋದಿಜಿ ಇಲ್ಲೇ ಬಂದು ಸ್ವತಃ ಘೋಷಣೆಯನ್ನು ಮಾಡಿದರು. ಮೈಸೂರಿಗೆ ಒಳ್ಳೇದಾಗೋದು ಮಾತ್ರ ಅಲ್ಲ, ಮಂಡ್ಯ ರಾಮನಗರದವರೆಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶ ನಮ್ಮದು. 2022 ಸೆಪ್ಟೆಂಬರ್ ಅಷ್ಟರೊಳಗಡೆ ನಾವು ಅದನ್ನು ಕಂಪ್ಲೀಟ್ ಮಾಡಿ ಅದು ಹ್ಯಾಂಡ್ ಓವರ್ ಮಾಡಬೇಕು. ಸಾಮಾನ್ಯವಾಗಿ ಜನಪ್ರತಿನಿಧಿಗಳ ಮೇಲೆ ವಿಶ್ವಾಸನೇ ಹೊರಟೋಗ್ಬಿಟ್ಟಿದೆ ಜನಕ್ಕೆ, ಯಾಕೆಂದರೆ 5 ವರ್ಷದ ಪ್ರಾಜೆಕ್ಟು ಅಂತಂದರೆ 15 ವರ್ಷವೂ ನಡೀತಾ ಇರ್ತದೆ. ಆದರೆ ಇವತ್ತು ಮೋದಿಜಿ ಸರ್ಕಾರ ಇರೋದ್ರಿಂದ ಆದಷ್ಟು ಬೇಗ ಅದು ನಾವು ಹೇಳಿದಂಥ ಕಾಲಮಿತಿಯೊಳಗಡೆ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದು. ಹಾಗಾಗಿ ನಾನು ಬೆಂಗಳೂರಿಂದ ಬರ್ತಾ ಇರಬೇಕಾದ್ರೆ ಯಲಿಯೂರ ಹತ್ರ ಜನ ನನ್ನ ಅಡ್ಡ ಹಾಕಿದ್ರು, ಇಲ್ಲೊಂದು ಅಂಡರ್ ಪಾಸ್ ಮಾಡಿಸ್ಕೊಡಿ ಅಂತಂದರು, ಕೆಲಸನ ನಿಲ್ಲಿಸಿದ್ರು. ಆಗ ನಾನು ಅವ್ರನ್ನ ನಿಂತ್ಕೊಂಡು ಆಯ್ತಪ್ಪ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ಭರವಸೆಯನ್ನು ಕೊಟ್ಟೆ. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೇ ಇದ್ರೂ ಕೂಡ ಇಲ್ಲ ಅಂಡರ್ ಪಾಸ್ ಬೇಕೋ ಓವರ್ ಬ್ರಿಡ್ಜಸ್ ಬೇಕೋ, ನನಗೊಂದು ಪ್ರಪೋಸಲ್ನ ಕೊಡಿ ಅಥವಾ ಎಲ್ಲಿದೆ ಅಂತ ಮಾಹಿತಿ ಕೊಡಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಆದರೆ ಆಚೆಗೆ ನನಗೆ ಇನ್ನೇನು ವಿಚಾರ ಇಲ್ಲ, ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದು ಒಳ್ಳೆಯ ರಾಷ್ಟ್ರೀಯ ಹೆದ್ದಾರಿ, ಮೈಸೂರಿಗೆ ಒಳ್ಳೆಯದಾಗಬೇಕು, ಅದೇ ರೀತಿಯಲ್ಲಿ ಮಂಡ್ಯ ಮತ್ತು ರಾಮನಗರದವರಿಗೂ ಕೂಡ ಅನುಕೂಲ ಆಗಬೇಕು. ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಅದನ್ನು ಕಂಪ್ಲೀಟ್ ಮಾಡಿಕೊಡಬೇಕು ಅನ್ನೋ ಉದ್ದೇಶನ ಬಿಟ್ಟರೆ ಬೇರೆ ನನಗೆ ಯಾವುದೂ ಇಲ್ಲ. ನನಗೆ ವ್ರತ ಹೇಳಿಕೆಯನ್ನು ಕೊಟ್ಟುಕೊಂಡು ಕಾಲಹರಣ ಮಾಡಲಿಕ್ಕೂ ಕೂಡ ನಾನು ಬಂದಿಲ್ಲ. ಮತ್ತು ಕೆಲವರೆಲ್ಲ ಮಾತಾಡುವಾಗಲೂ ಕೂಡ ಕೊಡಗಿನ ರಸ್ತೆ ಬಗ್ಗೆನೂ ಕೂಡ ಹೇಳಿದ್ದಾರೆ. ಒಬ್ಬ ಜನಪ್ರತಿನಿಧಿ ಆಗಿರೋಂಥವರಿಗೆ GP ಇರ್ಬೋದು, ಅಂದರೆ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತು, MDR ಮೇಜರ್ ಡಿಸ್ಟ್ರಿಕ್ಟ್ ರೋಡ್ ಇರ್ಬೋದು, ಅದೇ ರೀತಿ PWD ಇರ್ಬೋದು, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ದು ರೋಡ್ ಇರ್ಬೋದು, ಅದೇ ರೀತಿ ಸ್ಟೇಟ್ ಹೈವೇ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಈ ರಸ್ತೆಗಳು ಯಾವ್ಯಾವ ವ್ಯಾಪ್ತಿಗೆ ಬರುತ್ತೋ, ಅದು MLA ವ್ಯಾಪ್ತಿಗೆ ಬರುತ್ತೋ, ZP ಮೆಂಬರ್ ವ್ಯಾಪ್ತಿಗೆ ಬರುತ್ತೋ, PWD ವ್ಯಾಪ್ತಿಗೆ ಬರುತ್ತೋ, MP ವ್ಯಾಪ್ತಿಗೆ ಬರುತ್ತೋ ಅನ್ನೋ ಕನಿಷ್ಠವಾದಂಥ ಜ್ಞಾನ ಇದ್ದರೆ ಅಬದ್ಧವಾದಂಥ ಹೇಳಿಕೆ ಕೊಡುವಂಥದ್ದು ನಿಲ್ಲುತ್ತೆ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಿಮಗೆ, ನನಗೆ ಮೈಸೂರು ಬೆಂಗಳೂರು ನಡುವಿನ 10 ಪಥದ ರಾಷ್ಟ್ರೀಯ ಹೆದ್ದಾರಿಯನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅದು ಮಂಡ್ಯದವರಿಗೆ, ರಾಮನಗರದವ್ರಿಗೆ, ಮೈಸೂರವ್ರಿಗೆ, ಮೂರೂ ಜಿಲ್ಲೆಯವ್ರಿಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ನಂದಷ್ಟೇ. ಅದಕ್ಕೋಸ್ಕರ ಸತತವಾಗಿ ನಾನು ಮೀಟಿಂಗ್ಗಳು ಮಾಡ್ತಿರ್ತೀನಿ. ಮಂಡ್ಯದ ನನಗೆ ಸೇರಿಲ್ಲದೆ ಇದ್ರೂ ಕೂಡ ಆ ರಸ್ತೆ ಮಂಡ್ಯದ ಮುಖಾಂತರವಾಗಿ ಮೈಸೂರಿಗೆ ಬರಬೇಕು, ಅಲ್ಲಿನ ಜನರ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡೋದಕ್ಕೋಸ್ಕರ ಯಲ್ಲೂರ ಹತ್ರ ಜನನೇ ಅಡ್ಡ ಹಾಕಿದ್ರಿಂದ ನಾನು ಇಲ್ಲಿ ಇಳಿದು ಅವರಿಗೆ ಸ್ಪಂದಿಸಿದ್ದೀನಿ. ಅದರ ಆಚೆಗೆ ನಂದು ಏನು ಉದ್ದೇಶ ಇಲ್ಲ. ನಾನು ಮತ್ತೊಮ್ಮೆ ನಿಮಗೆ ಮಾಧ್ಯಮದವ್ರಿಗೂ ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ, ಯಾರು ಏನು ಬೇಕಾದ್ರೂ ಹೇಳಿ, ನನಗೆ ನಾನು ಬಸವಣ್ಣನ ಕಾಯಕ ನಿಷ್ಠೆಯಲ್ಲಿ ನಂಬಿಕೆ ಇಟ್ಟರು, ನನ್ನ ಕೆಲಸ ಅಷ್ಟೇ ಮಾತಾಡುತ್ತೆ. ನಾನು ಯಾವ ಸ್ಟಾರು ಅಲ್ಲ, ನನಗೆ ಅಭಿಮಾನಿಗಳು ಬಂದು ಓಟ್ ಹಾಕೋಕ್ಕೆ ನನ್ನ ಕೆಲಸನೇ ನನ್ನನ್ನು ಕೈ ಹಿಡಿಯುವಂಥದ್ದು, ಆ ಕೆಲಸದಲ್ಲಿ ಅಷ್ಟೇ ನನ್ನ ನಂಬಿಕೆ.